ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಈ ತರದ ಸುಳ್ಳು ಆಪಾದನೆಗಳನ್ನು ಮಾಡ್ತಾನೆ ಇರ್ತಾರೆ. ಅದೊಂದು ಕಪೋಪ ಕಲ್ಪಿತವಾದಂಥ ಹೇಳಿಕೆಗಳನ್ನು ಅವರು ಈ ನಡುವೆ ಭಾಳ ಕೊಡ್ತಾ ಇದ್ದಾರೆ. ನಿಗಮ ಮಂಡಳಿಗಳ ಬಗ್ಗೆನೂ ಅದೇ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ರಿಯಾಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ಇವತ್ತು ಗ್ರಾಮ ಸ್ವರಾಜ್ಯ ಯೋಜನೆ, ನಾನು ರಾತ್ರಿ ಡೆಲ್ಲಿಯಿಂದ ಬರಬೇಕಾದ್ರೆ ರಾತ್ರಿ 12 ಗಂಟೆ 12:30 ಆಯಿತು ನಮ್ಮ ಮನೆ ರೀಚ್ ಆಗಕ್ಕೆ. ಗೊತ್ತಿಲ್ಲ, ಬರಬೇಕಾದ್ರೆ ನಮ್ಮ ಸೋಮಶೇಖರ್ ಅವರು ಈಗ ಕಾರಲ್ಲಿ ಹೇಳಿದರು, ವಿಚಾರಣೆ ಮಾಡ್ತೀನಿ. ನಿಮಗೂ ಗೊತ್ತಿದೆ, ನಾನು ಆರೋಗ್ಯ ಸಚಿವನಾಗಿ 2006ರಲ್ಲೇ ಕೆಲಸ ಮಾಡಿದ್ದೀನಿ. ಏನಾದರೂ ಆ ಥರ ವಿಷಯ ಪ್ರಾಶನ ಆಗಿದ್ದರೆ ಅವರಿಗೆ 2-3 ದಿನ ಏನು ಮನಸ್ಸಿನ ಒಂದು ಸ್ಥಿಮಿತ ಇರದೇ ಇರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಮಾಧ್ಯಮದ ಸ್ನೇಹಿತರು ಗೊತ್ತಿದೆ. ಆದ್ದರಿಂದ ಏನಿದೆ ಅದು ಸತ್ಯ ಬರ್ತದೆ, ಮುಚ್ಚಿಡೋಕೆ ಸಾಧ್ಯ ಇಲ್ಲ. ನನಗಂತೂ ಗೊತ್ತಿಲ್ಲ, ಈ ಸೋಮಶೇಖರ್ ಅವರು ಬರೋ ದಾರಿಯಲ್ಲಿ ಹೇಳಿದ್ದು ಗೊತ್ತಾಯಿತು. ಈಗ ಮಾತಾಡ್ತೀನಿ ಫೋನ್ ಮುಖಾಂತರ ಮಾತಾಡಿ. ನನಗೆ ಗೊತ್ತೇ ಇಲ್ಲಲ್ಲ, ಈಗ ನೀವು ಹೇಳ್ತಾ ಇರೋದ್ರಿಂದ ಸೋಮಶೇಖರ್ ಅವ್ರಿಗೆ ಗೊತ್ತಾಗಿದ್ದು, ಚರ್ಚೆ ಮಾಡ್ತೀನಿ. ಗೊತ್ತಿಲ್ಲ ವೈಯಕ್ತಿಕ ಅವ್ರದ್ದು ನೋಡಿ, ಅವ್ರದ್ದ ಈಗ ಅವ್ರು ಯಾಕೆ ಆ ಪ್ರಯತ್ನ ಮಾಡಿದ್ದಾರೆ ಅಂತ ಸತ್ಯ ಗೊತ್ತಾ. ಪತ್ರ ಏನಾರ ಬರೆದಿಟ್ಟಿದ್ರೆ ನೀವು ಹೇಳೋ ಆಪಾದನೆಯನ್ನ ನಾನು ಒಪ್ಕೊತಾ ಇದ್ದೆ. ಅವರೇನು ಪತ್ರ ಬರೆದಿಲ್ಲ, ಇನ್ನು ಅವರು ಸ್ಟೇಟ್ಮೆಂಟ್ ಮಾಡಿಲ್ಲ. ಅಫಿಷಿಯಲ್ ನಿಮ್ಮ ಜೊತೆ ಸ್ಟೇಟ್ಮೆಂಟ್ ಮಾಡಿ ಅವರೇನಾದರೂ ವಿಚಾರಗಳನ್ನು ಹೇಳಿದ್ರೆ ನಾವು ಆ ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ತೀವಿ, ನಿಮಗೆ ಫಸ್ಟ್ ತಿಳಿಸ್ತೀವಿ.